इन कांग्रेस पादयात्री केसरी शालू राराजी पादयात्री माजी सचिव हेगल मेलितु केसरी इन्नु माजी सचिव धरिसिद केसरी शालू कंडु अलिदंत कई कार्यकर्तरु कक्कविकियादु इन्नु केसरी शालू बगे कोट्टंत विवरणे इदेयल्ल आ ओंदु विवरणे कूड इदे संदर्भदल्लि अलिदंत कैपडेगे ओंदु रीति शाक् आगिदे इन्नु शिवरात्रि दिन नडिगेय वेळे ई ओंदु केसरी शाल् पतेयागित्तु जोतेगे ई मूलक शिवराज तंगडगी अवरु ई ओंदु संदर्भदल्लि एल्लर गमन कूड सेळेदरु इन्नु अवरु कोट्टंत समुजायिषि कूड ಕೇಳಿ ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರು ಕಕ್ಕಬಿಕಿಯಾದರು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ವೀರೇಂದ್ರ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವೀರೇಂದ್ರ ಇತ್ತೀಚಿನ ಕೆಲ ದಿನಗಳಲ್ಲಿ ಕೇಸರಿ ಬಹಳ ಸದ್ದು ಮಾಡಿದಂತ ಒಂದು ಬಣ್ಣ ಜೊತೆಗೆ ಕಾಂಗ್ರೆಸ್ಗೂ ಕೂಡ ಕೇಸರಿ ಅಂತ ತಕ್ಷಣ ಎಲ್ಲೋ ಒಂದು ಕಡೆ ಅವರಿಗೂ ಕೂಡ ಒಂದು ರೀತಿ ನಿಗಿನಿಗಿ ಕೆಂಡ ಆಗ್ತಾ ಇದ್ರು ಬಟ್ ಇವತ್ತು ಈ ಒಂದು ಪಾದಯಾತ್ರೆ ಸಂದರ್ಭದಲ್ಲಿ ಕೇಸರಿ ಶಾಲು ಕಾಣಿಸಿಕೊಳ್ಳೋದಕ್ಕೆ ಏನು ಕಾರಣ ಹಾಗೇನೇ ಅವರು ಕೊಟ್ಟಂತ ಉತ್ತರದಿಂದಾಗಿ ಕಾರ್ಯಕರ್ತರು ಕಕ್ಕಬಿಕಿ ಆಗಿದ್ರು ಹೆಚ್ಚಿನ ಡೀಟೇಲ್ ಶೇರ್ ಮಾಡಬಹುದು ವೀರೇಂದ್ರ ಸೋಮಣ್ಣ ಇವತ್ತು ನಡೆದ ಘಟನೆಗೂ ಮೊದಲು ಇತ್ತೀಚಿಗೆ ಏನಾಗಿತ್ತು ಹಿಜಾಬ್ ವರ್ಸಸ್ ಕೇಸರಿ ಅದು ನೋಡಿದ್ವಿ ಹಿಜಾಬ್ ವರ್ಸಸ್ ಕೇಸರಿ ಶಾಲು ನಡೆದಿತ್ತು ಅದಾದ ನಂತರ ಅದರ ಬಗ್ಗೆ ಸಾಕಷ್ಟು ವಾಕ್ಸಮರ ಕೂಡ ಆಗಿತ್ತು ಮಾತಿನ ಚಕಮಕಿ ನಡೆದಿತ್ತು ಜಮೀರ್ ಅಹ್ಮದ್ ಖಾನ್ ಸೇರಿದಂತೆ ಹಲವು ನಾಯಕರು ಇದನ್ನ ಪ್ರೆಸ್ ಮೀಟ್ ಅಲ್ಲೇ ಕ್ವೆಶ್ಚನ್ ಮಾಡಿದ್ರು ಹಿಜಾಬ್ ನಾವು ಸಾವಿರಾರು ವರ್ಷದಿಂದ ಹಾಕುತ್ತಾ ಇದ್ದೀವಿ ಈಗರು ಕೇಸರಿ ಶಾಲು ಎಷ್ಟು ದಿನದಿಂದ ಹಾಕುತ್ತಿದ್ದಾರೆ ಅಲ್ಲಿ ಕಾಂಗ್ರೆಸ್ ನಾಯಕರೇ ಪ್ರಶ್ನೆ ಕೂಡ ಮಾಡಿದ್ರು ಇವೆಲ್ಲವೂ ನಮ್ಮ ಕಣ್ಣ ಮುಂದೆ ನಡೆದಿರುವಂತದ್ದು ಅದರ ಬೆನ್ನಲ್ಲೇ ಈಶ್ವರಪ್ಪನವರು ಒಂದು ಸ್ಟೇಟ್ಮೆಂಟ್ ಕೇಸರಿ ಧ್ವಜವನ್ನು ಕೆಂಪುಕೋಟೆ ಮೇಲೆ ನಾವು ಹಾರಿಸ್ತೇವೆ ಮುಂದೆ ಅನ್ನುವಂಥದ್ದು ಅದನ್ನು ವಿರೋಧಿಸಿ ಕಾಂಗ್ರೆಸ್ ಅಹೋರಾತ್ರಿ ಧರಣಿನೇ ಮಾಡ್ತು ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ಚರ್ಚೆಗೆ ಬಂದದ್ದು ಕೇಸರಿ ಇವತ್ತು ಪಾದಯಾತ್ರೆ ಏನು ಮುಂದುವರಿತಾ ಇತ್ತು ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆ 2.0 ನೀಲಸಂದ್ರ ಮುಖ್ಯ ರಸ್ತೆಯಲ್ಲಿ ನೀವು ನೆನಪು ಮಾಡ್ಕೊಳ್ಳಿ ನೀವು ಕಣ್ಮುಂದೆ ತಾಳಿ ನೀಲಸಂದ್ರ ಮೇನ್ ರೋಡಲ್ಲಿ ಸಮಣ್ಣ ಪಾದಯಾತ್ರೆ ಹೋಗ್ತಾ ಇತ್ತು ಶಿವರಾಜ್ ತಂಗಡಿಗೆಯವರು ಮಾಜಿ ಸಚಿವರು ಅವರು ಕಾಂಗ್ರೆಸ್ನ ಮುಖಂಡರು ಅವರು ಎಲ್ಲರಿಗಿಂತ ಮುಂದೆ ಹೋಗ್ತಾ ಇದ್ದರು ಕೆಲವು ಮಹಿಳಾ ಕಾರ್ಯಕರ್ತೆಯರು ಅವರ ಜೊತೆ ಇದ್ದರು ನಡ್ಕೊಂಡು ಹೋಗಬೇಕಾದ್ರೆ ಅವರಿಗೆ ರಸ್ತೆ ಮಧ್ಯದಲ್ಲಿ ಎಕ್ಸಾಕ್ಟ್ಲಿ ಮಧ್ಯಭಾಗದಲ್ಲಿ ಎಲ್ಲಿ ಬ್ಯಾರಿಕೇಡ್ ಇರುತ್ತೆ ಆ ಜಾಗದಲ್ಲಿ ಒಂದು ಕೇಸರಿ ಶಾಲ್ ಬಿದ್ದಿರೋದು ಕಾಣಿಸುತ್ತೆ ಅದನ್ನ ಕಂಡು ಕೂಡಲೇ ಹೋಗಿ ಶಿವರಾಜ್ ತಂಗಡಿಗೆ ಅವರು ಬಗ್ಗಿ ತಮ್ಮ ಕೈಯಿಂದ ಎತ್ತುಕೊತಾರೆ ಎತ್ತುಕೊಂಡು ಕೂಡಲೇ ಅಲ್ಲಿ ಇದ್ದವರು ಅಕ್ಕಪಕ್ಕದಲ್ಲಿ ಇದ್ದವರೆಲ್ಲ ಓ ಇದೇ ಇವತ್ತೆಲ್ಲ ಸುದ್ದಿ ಅಂತ ಹೇಳ್ತಾರೆ ಇವರು ನಕ್ತಾರೆ ಯಾರು ಶಿವರಾಜ್ ತಂಗಡಿಗೆ ನಕ್ಕು ಅದನ್ನ ಕ್ಲೀನಾಗಿ ಒರೆಸ್ತಾರೆ ಒರೆಸಿ ತಮ್ಮ ಹೆಗಲ ಮೇಲೆ ಹಾಕೋತಾರೆ ಹೆಗಲ ಮೇಲೆ ಹಾಕೊಂಡೇ ಅವರು ಪಾದಯಾತ್ರೆನ ಮುಂದುವರಿಸ್ಕೊಂಡು ಹೋಗ್ತಾರೆ ಪಕ್ಕದಲ್ಲಿ ಪಲ್ವೇಗೌಡ ಇದ್ದರು ಇನ್ನು ಕೆಲವರೆಲ್ಲ ಇದ್ದರು ಅವರೆಲ್ಲರೂ ಕೂಡ ಫಸ್ಟಿಗೆ ಇದು ತಪ್ಪಾಗುತ್ತೆ ರಾಂಗ್ ಆಗುತ್ತೆ ಅಂತಾರೆ ಆಮೇಲೆ ಶಿವರಾಜ್ ತಂಗಡಿಗೆಯವರೇ ಹೇಳ್ತಾರೆ ಯಾಕೆ ತಪ್ಪಾಗುತ್ತೆ ಕೇಸರಿ ಶಾಲ್ ಅಂದ್ರೆ ಏನು ನಮ್ಮ ರಾಷ್ಟ್ರಧ್ವಜದ ಬಣ್ಣ ಇದು ನಮ್ಮ ರಾಷ್ಟ್ರಧ್ವಜದಲ್ಲಿರುವಂತ ಒಂದು ಬಣ್ಣ ಕೇಸರಿ ಬಣ್ಣ ಕೂಡ ನಮ್ಮ ರಾಷ್ಟ್ರಧ್ವಜದಲ್ಲಿ ಇದೆ ಇದು ತ್ಯಾಗದ ಸಂಕೇತ ನಾವು ಯಾರಿಗೂ ಗುತ್ತಿಗೆ ಕೊಟ್ಟಿಲ್ಲ ಕೇಸರಿನ ಅಂತ ಹೇಳಿ ಶಿವರಾಜ್ ತಂಗಡಿಗೆಯವರು ಹೇಳ್ತಾರೆ ಹಂಗ ಹೇಳಿದ ಮೇಲೆ ಇವರೆಲ್ಲ ಸುಮ್ಮನೆ ಆಗ್ತಾರೆ ಕಾರ್ಯಕರ್ತರು ಮುಂದೆ ಇನ್ನೊಬ್ರು ಕೂಡ ಸಿಗ್ತಾರೆ ಇನ್ನೊಬ್ರು ಗೌಡರು ಏನು ನೀವು ಕೇಸರಿ ಶಾಲ ಕಂಡಿದ್ದೀರಾ ಅಂತ ಹೇಳ್ತಾರೆ ಮುಂದೆ ಹೋಗ್ತಾ ಹೋಗ್ತಾ ಆಗ್ಲೂ ಅವರಿಗೆ ಅದೇ ಸಮಜಾಯಿಷಿ ಕೊಡ್ತಾರೆ ನಾವೇನು ಗುತ್ತಿಗೆ ಕೊಟ್ಟಿಲ್ಲ ಯಾರಿಗೂ ಕೂಡ ಕೇಸರಿನ ಯಾಕೆ ಯಾರೋ ಒಬ್ಬರದ್ದು ಅಂತ ನೀವು ಹೇಳ್ತೀರಿ ಅಂತ ಆಗ ಜೊತೆಗಿದ್ದ ಕಾರ್ಯಕರ್ತೆಯರು ಕೂಡ ದನಿಗೂಡಿಸಿ ಅವರು ಒಂದಷ್ಟು ಸ್ಪಷ್ಟನೆ ಕೊಡೋ ರೀತಿಯಲ್ಲಿ ಹೇಳ್ತಾರೆ ಬಿಜೆಪಿ ಅವರು ತಮ್ಮದು ಅಂತ ಹೇಳ್ಕೊತಾರೆ ಕೇಸರಿನ ಆದರೆ ಇದು ಯಾರ್ದು ಅಲ್ಲ ಇದು ಎಲ್ಲರಿಗೂ ಸೇರಿದ್ದು ಅಂತ ಎಲ್ಲ ಅವರು ಸ್ಪಷ್ಟನೆ ಕೊಡೋ ರೀತಿಯಲ್ಲಿ ಹೇಳ್ತಾರೆ ಆದರೆ ಅವರು ಇಡೀ ಪಾದಯಾತ್ರೆ ಉದ್ದಕ್ಕೂ ಕೂಡ ಅಲ್ಲಿ ಯಾವಾಗ ಅವರಿಗೆ ಕೇಸರಿ ಶಾಲ್ ಸಿಕ್ತು ಕೇಸರಿ ಶಾಲ್ ಹಾಕೊಂಡೇ ಹೋದ್ರು ಅವರು ಅದನ್ನು ಸಮರ್ಥನೆ ಮಾಡ್ಕೊಂಡ್ರು ಕೂಡ ಯಾಕೆ ಹಾಕಬಾರ್ದು ನಾವು ಅಂತ ಹೇಳಿ ಆದರೆ ಇತ್ತೀಚೆಗೆ ನಡೆದಂಥ ಎಲ್ಲ ಕಾಂಟ್ರವರ್ಸಿನ ನೀವು ನೋಡ್ತಾ ಹೋದರೆ ಇವತ್ತಿನ ಶಿವರಾಜ್ ತಂಗಡಿಗೆ ಅವರ ನಡೆ ಸಂಪೂರ್ಣವಾಗಿ ವಿಭಿನ್ನವಾಗಿ ನಿಲ್ಲುತ್ತೆ ಕಾಂಗ್ರೆಸ್ನ ನಾಯಕರು ಅವರು ಕೂಡ ಬಹುಶಃ ಕಾಂಗ್ರೆಸ್ ಯಾವ ಹಿಜಾಬ್ ವರ್ಸಸ್ ಕೇಸರಿ ಶಾಲಿನ ಸಂದರ್ಭದಲ್ಲಿ ಒಂದು ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡಿತ್ತು ಅದಕ್ಕೆ ಹೋಲಿಸಿ ನೋಡಿದರೆ ಇವತ್ತು ತಂಗಡಿಗೆಯವರು ಸಹಜವಾಗಿ ಯಾವಾಗ ಕೇಸರಿ ಶಾಲನ್ನ ತಲೆ ಮೇಲೆ ಹಾಕೊಂಡ್ರು ಹೆಗ್ಲೆ ಮೇಲೆ ಹಾಕೊಂಡ್ರು ಕುತ್ತಿಗೆ ಮೇಲೆ ಹಾಕೊಂಡು ಹೋಗ್ತಾ ಇದ್ರು ಆಗ ಯಾರೂ ಕೂಡ ಅದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಹಾಗಿದ್ದು ಕೂಡ ಮುಂದುವರೆದ್ರು ನೋಡಿ ಶಿವರಾಜ್ ತಂಗಡಿಗೆಯವರ ಹಿನ್ನೆಲೆ ಕೂಡ ಭಾಳ ಮುಖ್ಯ ಸೋಮಣ್ಣ ಅವರು ಹಿಂದೆ ಎಬಿವಿಪಿಯಿಂದ ಬಂದಂಥವ್ರು ಎಬಿವಿಪಿಯಿಂದ ಬಂದಂಥ ಶಿವರಾಜ್ ತಂಗಡಿಗೆಯವರು ನಂತರ ಇಂಡಿಪೆಂಡೆಂಟ್ ಆಗಿದ್ದರು ಕಾಂಗ್ರೆಸ್ನಿಂದ ಕೂಡ ಈಗ ಅವರು ಮುಖಂಡರಾಗಿದ್ದಾರೆ ಸ್ಪರ್ಧೆ ಮಾಡಿದ್ರು ಮುಂದೆ ಕೂಡ ಸ್ಪರ್ಧೆ ಮಾಡ್ತಾರೆ ಆ ಹಿನ್ನೆಲೆ ಕೂಡ ಇವತ್ತಿನ ಅವರ ನಡೆಯಲ್ಲಿ ಭಾಳ ಪ್ರಮುಖ ಸೋಮಣ್ಣ ಥ್ಯಾಂಕ್ ಯು ವೀರೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ